ಸಂಬಂಧ. ಪ್ರೀತಿಯ ಮಿತ್ರರೇ, ಹಲೋ, ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದಿವ್ಯಾಸ್ ಬ್ಲಾಗ್. ನಾನ್ ನಿಮ್ಮ ಪ್ರೀತಿಯ ಈಶಾನ್. ನಾನ್ ನಿಮ್ಮ ಪ್ರೀತಿಯ ದಿವ್ಯಾ. ಹಾಗೆ ಈಗ ನಾವು ಬೆಳಿಗ್ಗೆ ಹೋಗ್ತಾ ಇದ್ದೇವೆ ಮಂಚಿ ಸೈಟ್ಗೆ. ಅಂದ್ರೆ ಅಪ್ಪ ಅದಕ್ಕೆ ಮಂಚಿ ಸೈಟ್ ಅಂತ ಹೆಸರಿಟ್ಟಿದ್ದಾರೆ ಆ ಜಾಗಕ್ಕೆ. ಅಪ್ಪನದು ಕೆಲಸ ಆಗ್ತಾ ಉಂಟು ಅಲ್ಲಿ. ಮಂಚಿ ಅಲ್ಲ ಆ ಜಾಗದ ಹೆಸರು. ಹೌದು. ಸೊ ಅಲ್ಲಿಗೆ ಹೋಗ್ತಿದ್ದೇವೆ. ಅಮ್ಮ, ಅದು ಮಲಗ್ಲಿಕ್ಕಿಟ್ಟ ಜಾಗವ ಮುಂದೆ? ಅಲ್ಲಿ ಮುಂದೆ ಯಾಕೆ ಸೇಲಿಗ? ಅದಲ್ಲ, ಬಾಳೆಗೋನೆಲ್ಲ ನಿದ್ದೆ ಮಾಡ್ತಾ ಉಂಟು. ಬಾಳೆಗೋನೆ ಉಂಟು, ನಿದ್ದೆ ಮಾಡ್ತಾ ಉಂಟಂತೆ. ಅದಾದ್ರೆ ಬೆಡ್ಡಿನ ಕೆಳಗೆ ಯಾಕೆ ನಿದ್ದೆ ಮಾಡ್ತಾ ಇರಲಿ? ಅದು ಬಾಳೆಕಾಯಿ ಹಣ್ಣಾಗ್ತದೆ, ಮಾರುದೇಗೆ ಮತ್ತೆ ಅದು. ಸೊ ಗೈಸ್, ಈಗ ನೀವು ನೋಡಿ ನಮ್ಮ ಮುದ್ದು ಮಂದಿರದವರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಅಪ್ಪ ಅಮ್ಮನ 25th ಆನಿವರ್ಸರಿ ಲೆಕ್ಕದ್ದು ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಮತ್ತೆ ಅದ್ರ ಜೊತೆ ಒಂದು ಕವನ ಕೊಟ್ಟಿದ್ದಾರೆ, ಅದನ್ನು ನೋಡಿ ನೀವು. ಅವರು ನಮ್ಮ ಈ ಹೋಟೆಲಲ್ಲಿ ಸಿಕ್ಕಿದ್ರು. ಹೋಟೆಲಲ್ಲಿ ನಮಗೆ ಇವರು ಸಿಕ್ಕಿದ್ದಾರೆ, ನಮ್ಮ ಸಿಂಗರ್. ಇವತ್ತೊಂದು ಸಾಂಗ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಮೊನ್ನೆ. ಹೌದು, ಆ ವ್ಲಾಗ್ ನೋಡಿಲ್ಲ ಅಂದ್ರೆ ನಿಮಗೆ ಲಾಸ್ಟ್ ಅಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಸಿಗುತ್ತೆ ವಿಡಿಯೋ ನೋಡಿ. ಬಹಳ ಸುಂದರವಾಗಿ ಒಂದು ಕವಿತೆ ಕೂಡ ಬರೆದು. ಅಮ್ಮನಿಗೆ ಮತ್ತೆ ಅಪ್ಪನಿಗೆ ಆನಿವರ್ಸರಿ ಗಿಫ್ಟ್ ಅವರ ಮತ್ತೆ ಇವರೆಲ್ಲ ಕಡೆಯಿಂದ. ಇವರೇ ಮಾಡಿದ ಕೇಕ್ ಭಾರಿ ಖುಷಿ ಆಯ್ತು ನನಗೆ. ಯಾಕಂದ್ರೆ ಅಷ್ಟು ದೂರದಿಂದ ಮಾಡಿ ಪ್ರೀತಿಯಲ್ಲಿ ತಗೊಂಬಂದಿದ್ದಾರಲ್ಲ, ಅದೊಂದು ಅದಕ್ಕೆ ನಿಜವಾಗಿ ಅದರಲ್ಲಿ ಅದಕ್ಕಿರುವಂತ ವ್ಯಾಲ್ಯೂ ಕಟ್ಟಲಿಕ್ಕೆ ಸಾಧ್ಯ. ಎಂದು ನಿಮ್ಮದಾಗಿ ಇರಲೆಂಬ ಬಯಕೆ, ಪ್ರೀತಿಯೇ ಉಸಿರು ಸದಾ ಹಸಿರಾಗಿ ನಗಲೆಂಬ ಹರಕೆ. ಸಂಬಂಧ ಈ ಅನುಬಂಧ ಪ್ರೇಮಾನುಬಂಧ ಉದ್ದದ ಸಂಸಾರ ತುಂಬಾ ಇಷ್ಟವಾದ ಪದ್ಯ ಅದು ನಂಗೆ. ಅದು ಅದೇ ರಾಗದಲ್ಲಿ ಅವರು ಹಾಡಿದ್ದಾರೆ. ನಮ್ಗೆ ನಮ್ಗಾಗಿ ಒಂದು ಒಂದಷ್ಟು ಲೈನ್ ಅದು ಪ್ರೀತಿಯಿಂದ ಬರ್ತು, ಅದ್ರ ಜೊತೆ ಒಂದು ಪ್ರೀತಿಯಿಂದ ಕೇಕ್ ಕೂಡ. ಹೌದು, ಇದು ಸಿಂಗಾರ ಸಿರಿ ಅದರದ್ದಲ್ಲ. ಸೊ ಇವ್ರು ಕೂಡ ಬಂದಿದ್ದಾರೆ ತೋರಿಸಿ. ಇವರಿಬ್ಬರ ಲೆಕ್ಕದಿಂದ ಇಷ್ಟೊಳ್ಳೆ ಗಿಫ್ಟ್ ನಿಮಗೆ ಯಾರು ಸಹ ಇಷ್ಟೊಳ್ಳೆ ಗಿಫ್ಟ್ ಕೊಟ್ಟಿರ್ಲಿಕ್ಕೆ. ಇದ್ರ ತುಂಬಾ ಪ್ರೀತಿ ಇದೆ, ಇದ್ರ ಫುಲ್ ಏನ್ ಕೇಕ್ ಅಲ್ಲ, ತುಂಬಾ ಪ್ರೀತಿ ತುಂಬಿಕೊಟ್ಟಿದ್ದಾರೆ. ಇಷ್ಟು ಪ್ರೀತಿ ಅಕ್ಕಂದಿರು ಸಿಕ್ಕಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಓಕೆ, ನೋಡಿದ್ರಲ್ಲ, ಹಾಗೆ ಈಗ ನಾವು ಹೋಗ್ತಾ ಇದ್ದೇವೆ ವಾಪಸ್ ಸೈಟಿಂದ. ಕೆಲಸ ಎಲ್ಲ ಆಯಿತು, ಎಲ್ಲ ಮಾಡಿ ನಾನೀಗ ಹೀಗೆ ಕೂತ್ಕೊಂಡಿದ್ದೇನೆ, ಕಾಲೆಲ್ಲ ಹೀಗೆಟ್ಟು. ಈಗ ಮನೆಗೆ ಹೋಗಿ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕುಂಟು. ಪ್ರೀತಿಯ ಮಿತ್ರರೇ, ಈಗ ನಾವು ಮನೆಗೆ ಬಂದು ವಾಪಸ್ ಹೊರಡ್ತಾ ಇದ್ದೇವೆ. ಎಲ್ಲಿಗೆ ಅಂತ ನಿಮಗೆ ಗೊತ್ತುಂಟಾ? ಸ್ಟಾಲಿಗೆ, ಜಾತ್ರೆ ಸ್ಟಾಲಿಗೆ ಹೊರಡ್ತಾ ಇದ್ದೇವೆ. ಹಾಗೆ ಇದೆಲ್ಲ ಮುಗೀತು, ನಿನ್ನೆ ಕೊಡಿಯೆಲ್ಲ ಇಳಿಯಿತು ದೇವರದ್ದು ಅಲ್ಲಿ ದೇವಸ್ಥಾನದಲ್ಲಿ ಕೊಡಿಯೆಲ್ಲ ಇಳಿಯಿತು. ಆದರೆ ಜಾತ್ರೆ ಇನ್ನೂ ನಡೀತಾ ಇರುತ್ತೆ, ಎಲ್ಲ ಸ್ಟಾಲ್ ಅಂಗಡಿ ಸಂತೆ ಎಲ್ಲ ಇನ್ನೂ ಇದೆ. ಜನ ಇದ್ದಾರೋ ಇಲ್ಲೋ ಅಂತ ಗೊತ್ತಿಲ್ಲ, ಹೋಗಿ ನೋಡು ಜನ ಇದ್ದಾರೋ ಇಲ್ಲೋ ಅಂತ. ಈಗ ನಾವು ಗದ್ದೆಗೆ ರೀಚಾಗಿದ್ದೇವೆ. ಇಲ್ಲೀಗ ಜನ ಕಾಣ್ತಾ ಇಲ್ಲ, ಆದರೆ ರಾತ್ರಿ ಕೋಲ ಎಲ್ಲ ಉಂಟಂತೆ. ಸೊ ಜನ ಇರಲಿಕ್ಕೂ ಸಾಕು ರಾತ್ರಿ. ಈಗ ನಾನು ಹೋಗ್ತೇನೆ, ಅಮ್ಮ ಮಾಡ್ತಾರೆ ಮುಂದಿನ ವ್ಲಾಗ್. ಆಲ್ ದ ಬೆಸ್ಟ್. ಓಕೆ, ಆಶು ಟೆಂಪಲಿಗೆ ಹೋದ, ಇವತ್ತು ಲಾಸ್ಟ್ ಡೇ. ಅವನು ಆಲ್ರೆಡಿ ಹೇಳಿರ್ಬೋದು ಸ್ಟಾಲಲ್ಲಿ ಇವತ್ತು ಲಾಸ್ಟ್ ಡೇ. ಸೊ ನಾವು ಹೋಗ್ತಾ ಇದ್ದೇವೆ ಒಂದು ಸ್ಪೆಷಲ್ ಸ್ಪೆಷಲ್ ಸ್ಪೆಷಲ್. ಯಾಕೆಂದ್ರೆ ಎಂತ ಯಾಕೆ ಸ್ಪೆಷಲ್ ಅಂತ ಹೇಳುವಾಗಲೇ ಅಂದಾಜಾಗಬೇಕು, ನನಗೇನೋ ಒಂದು ಖುಷಿಯ ವಿಷಯ ಅಂತ. ಹೌದು, 25 ವರ್ಷದ ಆನಿವರ್ಸರಿ. ಸೊ 25 ವರ್ಷದ ಆನಿವರ್ಸರಿಗೆ ಏನಾದರೂ ಒಂದು ಗಿಫ್ಟ್ ಕೊಡಲೇಬೇಕು, ಹಾಗಾಗಿ ಜುವೆಲ್ಲರಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ಎಂತ ಕೊಡ್ತೀರಿ ನನಗೆ? ಸಿಲ್ವರ್ ಜುಬ್ಲಿ ಅಲ್ವಾ? ಹಾಗಾದ್ರೆ ಸಿಲ್ವರ್ ತೆಗಿವ್ಯಾ, ಸಾಕಲ್ಲ? ಸಿಲ್ವರ್ ನಂಗೆ, ಸಿಲ್ವರ್ ಆದ್ರೆ. ಆದ್ರೆ ಎಂತದ್ದು ಅಂತ ಬೇಕು? ನೀನು ಹೇಳ್ತಾ ಇದ್ದಲ್ಲ ಕಾಲ್ ಚೈನ್ ಆಗ್ಬೋದಾ? ಓಕೆ ಡನ್. ಸೊ ಹೌದು ಫ್ರೆಂಡ್ಸ್, ನನಗೆ ಗೋಲ್ಡ್ ದೇವರು ಬೇಕಷ್ಟು ಕೊಟ್ಟಿದ್ದಾನೆ, ಹಾಗೆ ಅಂತಲ್ಲ, ಗೋಲ್ಡ್ ತೆಗಿಬಾರ್ದಂತಲ್ಲ. ಬಟ್ ಇವಾಗ ತುಂಬ ರೇಟ್ ಬೇರೆ, ಅಷ್ಟು ನಾನು ಹಾಕೋದಿಲ್ಲ ಆ್ಯಕ್ಚುಲಿ. ನೋಡಿ, ನೀವೇ ನೋಡಿರ್ಬೋದು, ಕಿವಿಗೆ ಎಲ್ಲ ಸರಿ ಹಾಕೋದಿಲ್ಲ, ಏನಾದರೂ ಇಂಥದ್ದೇ ಏನಾದರೂ ಹಾಕಿಕೊಳ್ಳೋದು. ಸೊ ನನಗೆ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಒಂದು ಕಾಲ್ ಚೈನ್ ಬೇಕು ಅಂತ. ಹಾಗೆ
ಕಾಲು ಚೆಂಕಡಿಸ್ತಾರಂತೆ. ಅದಕ್ಕೊಂದು ದಿನ ಕೂಡಿ ಬರಲಿಲ್ಲ. ಇವಾಗ ಹೇಗೂ ಅದೊಂದು ಬಂದಿದೆ ನೋಡಿ, 25 ವರ್ಷದ ಆ್ಯನಿವರ್ಸರಿ ಅಂತ. ಸೊ ಅದೇ ಕಾಲು ಚೈನ್ ಬೈ ಮಾಡುವ ಅಂತೇಳಿ ಹೋಗ್ತಾ ಇದ್ದೇವೆ ಪುತ್ತೂರಲ್ಲಿ. ನೋಡಬೇಕು, ನನ್ನ ಮನಸ್ಸಿಗೆ ಇಷ್ಟ ಆಗುವಂಥದ್ದು ಇದ್ರೆ ಮಾತ್ರ ನಾ ಬೈ ಮಾಡೋದಾಯ್ತಾ? ಯಾಕೆ ಅಂದರೆ ನನ್ನ ಒಂದು ಕನಸು ಉಂಟು ಇಂಥದ್ದೇ ಬೇಕು ಅಂತ. ಹಾಗೆ ಅಲ್ಲಿ ಸಿಕ್ಕಿದ್ರೆ ನಾನು ಬೈ ಮಾಡ್ತೇನೆ. ಒಂದು ಕಡೆ ಹೋಗಿ ಆಯ್ತು, ಅಲ್ಲಿ ಇಲ್ಲ, ನಾನು ನೆನೆಸಿದ್ದಿಲ್ಲ. ಚಂದ ಚಂದದ ಪ್ಯಾಟರ್ನ್ ಇದೆ, ಬಟ್ ನನಗೆ ಬೇಕಾದ ಇರಲಿಲ್ಲ. ಹಾಗೆ ಒಂದು ಕಡೆ ಈಗ ಸಿಕ್ಕಲಿಲ್ಲ ಅಂತೇಳಿ ಇನ್ನೊಂದು ಕಡೆ ಹೋಗ್ತಾ ಇದ್ದೆ. ಹೌದಾ? ಎಲ್ಲ ಜುವೆಲ್ರಿ ನೋಡಿ ನನಗೆ ಬೇಕಾದ್ದು ಉಂಟಂತ ನೋಡ್ಬೇಕು. ಇಲ್ಲ ಅಂತೇಳಿ ಆದ್ರೆ ನಾನು ಮಂಗಳೂರಿಗಾದ್ರೂ ಹೋಗ್ತೇನೆ. ಹಾಗೆ ಕೆಲವು ಜುವೆಲ್ಲರಿಗೆ ಸುತ್ತಿ 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 ಕಡೆಗೆ ನಮ್ಗೆ ಒಂದು ಜುವೆಲ್ರಿಯಲ್ಲಿ ಸಿಕ್ಕಿತ್ತು. ನಾನ್ ನೆನೆಸಿದ ಕಾಲ್ ಚೈನೇ ಬೇಕಿತ್ತು ನಂಗೆ. ಸೊ ನಿಮ್ಗೆ ವಿಡಿಯೋದಲ್ಲಿ ಕಾಣ್ಬೋದು, ಕೆಲವು ಕಾಲ್ ಚೈನ್ಗಳು ನನಗೆ ನನ್ನ ಹಸ್ಬೆಂಡ್ ಹಾಕಿದ್ದು. ಅದರಲ್ಲಿ ಯಾವುದು ನಾನು ಸೆಲೆಕ್ಟ್ ಮಾಡಿರ್ಬೋದು ಅಂತ ಹೇಳಿ ನಿಮಗೆ ಮತ್ತಿನ ವ್ಲಾಗಲ್ಲಿ ಗೊತ್ತಾಗ್ತದೆ. ಸೊ ಫೈನಲಿ ನನಗೆ ಖುಷಿಯಾಯಿತು. ಒಂದು ನನಗೆ ಮನಸ್ಸಲ್ಲಿ ಏನಿತ್ತು ಅಂಥದ್ದೇ ಒಂದು ಕಾಲ್ ಚೈನ್ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿ ಏನು ನಾನು ಮಾಡ್ತೇನೆ, ಒಂದು ಸಿಂಪಲ್ ಆಗಿ ಆಚರಣೆ ಮಾಡಬೇಕು ಅಂತಿದ್ದೀನಿ, ಆ ವ್ಲಾಗಲ್ಲೇ ನಿಮಗೆ ಗೊತ್ತಾಗ್ತದೆ. ಹಾಗೆ ಈಗ ನಾವು ಮತ್ತೆ ಬಂದಿದ್ದೇವೆ ಜಾತ್ರೆ ಗದ್ದೆಗೆ. ಅಲ್ಲಿ ಆಶು ಇದ್ದಾನೆ, ಇವತ್ತು ಲಾಸ್ಟ್ ಡೇ ಅಲ್ವಾ. ಹಾಗೆ ಒಮ್ಮೆ ಎಲ್ಲ ಸುತ್ತಾಡಿ ಮತ್ತೆ ಮನೆಗೆ ಹೋಗ್ತೀವಿ. ನನ್ನ ಫ್ರೆಂಡ್ಸ್ ಇದ್ದಾನೆ, ನನ್ನ ಬೆಸ್ಟ್ ಫ್ರೆಂಡ್ ಕಿಶಾನ್. ನೀನು ಎಷ್ಟು ಎಲ್ ಕೆ ಜಿಯಿಂದ ಒಟ್ಟಿಗೆಲ್ಲ, ನೀವು ಎಲ್ ಕೆ ಜಿಯಿಂದಲೇ ಇವರಿಬ್ರು ಒಟ್ಟಿಗೆ ಇದ್ದಾರೆ ನೋಡಿ. ಈಗ ಜಾತ್ರೆಯಲ್ಲಿ ಸಹ ಒಟ್ಟಿಗೆ ಕೂತು ಒಟ್ಟಿಗೆ ಜ್ಯೂಸ್ ಕುಡಿತಾ ಇದ್ದಾರೆ. ಸೊ ನಮ್ಮ ಸ್ಟಾಲ್ ಅನ್ನು ಖಾಲಿ ಮಾಡ್ತಾ ಇದ್ದಾರೆ. ಈಗ ಬ್ಯಾನರ್ ಎಲ್ಲ ಬಿಚ್ಚುತ್ತಾ ಇದ್ದಾರೆ. ನನ್ನ ತಮ್ಮನ ಹೆಂಡತಿ ತಮ್ಮ ಅಲ್ಲಿ ನಿಂತಿದ್ದಾನೆ. ಗಟ್ಟಿ ಹಿಡ್ಕೊಬಿಟ್ಟ ಗೀತಾ ಇದ್ದೇವೆ ನೋಡಿ. ಹಾ, ದಿವ್ಯಾಸ್ ವ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬ್ಯಾನರ್ಗೆ ಬೇಜಾರಾಗ್ತಾ ಉಂಟು. ಹೌದು, ಅದರಲ್ಲಿ ನೋಡಿ ನಾನು ಚಂದ ಕಾಣ್ತೇನೆ ನೋಡಿ. ಸೊ ಶ್ರಮ ಗೃಹ ಉತ್ಪನ್ನಗಳು ಇದು ಆನ್ಲೈನ್ ಅಲ್ಲಿ ಕೂಡ ಬೈ ಮಾಡಬಹುದು ನಿಮ್ಗೆ. ಸೊ ಯಾರಿಗೆಲ್ಲ ಬೇಕು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಏನ್ ಬೇಕಾದ್ರೂ ಇಲ್ಲಿ ಆರ್ಡರ್ ಮಾಡಿ ತಕೊಳ್ಬಹುದು. ಡ್ರೈ ಫ್ರೂಟ್ಸ್ ಆಲ್. ಅಲೋವೆರಾ ಜೆಲ್ ತಕೊಂಡಿದ್ದೆ, ತುಂಬಾ ಖುಷಿಯಾಗಿದೆ ನಂಗೆ. ಅದರಲ್ಲಿ ಮಸಾಜ್ ಮಾಡಿ ಉಂಟಲ್ಲ, ತುಂಬಾ ಫೇಸಿಗೆ ತುಂಬಾ ಸೆಟ್ ಆಗ್ತದೆ ಅಂತ ಆಗಿದೆ. ಆ ಅಲೋವೆರಾ ಜೆಲ್ ಮತ್ತೆ ಒಂದೆರಡು ಟೀ ಶರ್ಟ್ ಎಲ್ಲ ಆಗ್ಬೇಕು. ಟೀ ಶರ್ಟ್ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಪ್ಲಾನ್ ಇದೆ ಮಕ್ಕಳಿಗೆ, ನಮ್ಮ ಮನೆಗೆ ನೆಂಟರೆಲ್ಲ ಬರ್ತಾ ಇದ್ರೆ. ನಾನು ಸಹ ಅಷ್ಟೇ ಅಲೋವೆರಾ ಜೆಲ್ ಒಂದ್ಸರಿ ಯೂಸ್ ಮಾಡಿದಲ್ಲಿ ಚಂದ ಆಗಿ ನನ್ನನ್ನು ಫಿಲ್ಮಿಗೆ ಕರೆದಿದ್ದಾರೆ, ಹೀರೋಗೆ. ಈಗ ಅವ್ರಿಗೆ ಕೊಡುದಿಲ್ಲ ನಾನು, ಯಾಕಂದ್ರೆ ಅವರಿಗೆ ಫಿಲ್ಮಿಗೆಲ್ಲ ಕರೀತಾರೆ. ಮತ್ತೆ ಇವರಿಗೆ ಇದು ಬೇಕಂತೆ, ಇದು ಡಿಮ್ಯಾಂಡ್ ಅಂತೆ ಭಯಂಕರ. ಇದೆಲ್ಲ ಬೇಡ ನಿಮ್ಗೆ? ಹೌದು, ಅದು ಆ ಜನದ ಹತ್ರ ಕೇಳ್ಬೇಕು ಕೊಡ್ತೀರಾ ಅಂತ. ಎಷ್ಟಕ್ಕೆ ಕೊಡ್ತೀರಿ? ಅವನ್ ಯಾವಾಗ್ಲೂ ಜಾಣ, ಮಹಾಜಾಣ, ಯಾವಾಗ್ಲೂ ಕೆಲಸದವ ಆಗುದಾ? ಖರ್ಚಾಗುದರ ಬರೀಗಿಲ್ಲವ.
ಪ್ರೀತಿಯ ಮಿತ್ರರೇ, ಮತ್ತೆ ವಿಶೇಷ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ. ಅಲ್ಲಿ ನಾವು ಮಾತುಕತೆ ಎಲ್ಲ ಮಾಡ್ತಾ ಇರ್ತೇವೆ ಡೈಲಿ. ಹಾಗೆ ಅದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ವಾಟ್ಸಪ್ ಗ್ರೂಪಿದು, ಅಲ್ಲಿ ಕ್ಲಿಕ್ ಮಾಡಿ ನಮಗೆ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡುವ ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡುತ್ತಾರೆ. ಆದ್ದರಿಂದ ಎಲ್ಲರೂ ಪ್ರೀತಿ ಮಾಡಿದ್ರಿ. ಕೊನೆಗೊಳ್ಳಿದ್ದು ಪ್ರೀತಿ ಮಾತ್ರ ಸಿಗುವ ಬೆಳೆಸಿದೆ. ಅಲ್ಲಿ ತನಕ ಬಾಯ್.